ಹಾಯ್ ಹಲೋ ನಮಸ್ಕಾರ, ಸರೋಜ ಚಂಗೊಳ್ಳಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಶಾಂತಿಗಾಗಿ ಶ್ರಮಿಸುವವರು ಭಾಗ್ಯವಂತರು, ಅವರು ದೇವರ ಮಕ್ಕಳೆನಿಸಿಕೊಳ್ಳುವವರು. ನಿರ್ಮಲ ಹೃದಯಗಳು ಉಳ್ಳವರು ಭಾಗ್ಯವಂತರು, ಅವರು ದೇವರನ್ನು ಕಾಣುವವರು. ತ್ಯಾಗ, ಕ್ಷಮೆ, ಬಲಿದಾನದ ಆಶಯಗಳೊಂದಿಗೆ ಮನುಕುಲಕ್ಕೆ ಪ್ರೀತಿಯ ಸಂದೇಶ ನೀಡಿದವರು ಯೇಸುಕ್ರಿಸ್ತರು. ಮನುಷ್ಯ ಮನುಷ್ಯರ ನಡುವೆ ಪ್ರೀತಿ ಹರಡುವುದಕ್ಕಾಗಿ, ಅವರ ಕಷ್ಟವನ್ನು ಪರಿಹರಿಸುವ ಸಲುವಾಗಿ, ಮಾನವ ಕುಲದ ಉದ್ಧಾರಕ್ಕಾಗಿ ದೈವತ್ವ ತೊರೆದು ಮನುಷ್ಯರೂಪಿಯಾಗಿ ಬಂದವರು ಯೇಸುಕ್ರಿಸ್ತರು. ಹೌದು, ಭಾರತ ದೇಶದಲ್ಲಿಯೇ ಅತ್ಯಂತ ಎತ್ತರದ ಚರ್ಚುಗಳಲ್ಲಿ ಎರಡನೆಯ ಸ್ಥಾನವನ್ನು ಪಡೆದಂತಹ ಶಿವಮೊಗ್ಗದ BH ರಸ್ತೆಯಲ್ಲಿರುವ ಸೇಕ್ರೆಡ್ ಹಾರ್ಟ್ ಚರ್ಚಿನ ಮುಂಭಾಗದಲ್ಲಿ ನಿಂತು ನಾನು ಮಾತಾಡ್ತಾ ಇದ್ದೀನಿ. 16ನೆಯ ಶತಮಾನದಲ್ಲಿ ಕೆಳದಿ ಅರಸರ ಒಪ್ಪಿಗೆಯ ಮೇರೆಗೆ ಈ ಚರ್ಚನ್ನು ನಿರ್ಮಿಸಲಾಯಿತು ಎಂದು ಹೇಳಲಾಗುತ್ತದೆ. ಸುಮಾರು 5,000 ಜನ ಏಕಕಾಲದಲ್ಲಿ ಕುಳಿತು ಪ್ರಾರ್ಥನೆಯನ್ನು ಮಾಡಲು ವಿಶಾಲವಾದ ಪ್ರಾಂಗಣವನ್ನು ಈ ಚರ್ಚಿನಲ್ಲಿ ನಾವು ನೋಡಬಹುದಾಗಿದೆ. ಹಾಗೆಯೇ 18,000 ಚದರ ಅಡಿಯ ವಿಸ್ತೀರ್ಣದಲ್ಲಿ ಕಟ್ಟಲಾದ ಈ ಚರ್ಚಿನಲ್ಲಿ ಅನೇಕ ವಿಶೇಷತೆಗಳಿವೆ. ಮೇರಿ ಮತ್ತು ಸೇಂಟ್ ಅಂತೋನಿಯವರ ಪ್ರತಿಮೆಗಳಿವೆ. ಜೊತೆಗೆ ಶಾಂತಿಯುತ ಪ್ರತಿಮೆ ಇರುವ ಇಲ್ಲಿಯ ವಿಶೇಷತೆಗಳಲ್ಲಿ ಜೆರೋಮ್ ಎಫ್ ಫರ್ನಾಂಡಿಸ್ ಅವರ ಸಮಾಧಿಯೂ ಇದೆ. 1847ರಲ್ಲಿ ಈ ಚರ್ಚನ್ನು ಸಣ್ಣ ಪ್ರಮಾಣದಲ್ಲಿ ಕಟ್ಟಲಾಯಿತು. ನಂತರ 1874ರಲ್ಲಿ ಹೊಸದಾಗಿ ಈ ಚರ್ಚನ್ನು ಮತ್ತೆ ಮರುನಿರ್ಮಾಣ ಮಾಡಲಾಯಿತು ಎಂದು ಹೇಳಲಾಗುತ್ತದೆ. ಹಾಗೆಯೇ 1974ರಲ್ಲಿ ಮತ್ತೊಮ್ಮೆ ಇದನ್ನು ದುರಸ್ತಿ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಯಿತು. 1998 ಜನವರಿ 31ರಂದು ಈ ಚರ್ಚನ್ನು ಸುಮಾರು 18,000 ಚದರ ಅಡಿಯಲ್ಲಿ ನಿರ್ಮಾಣ ಮಾಡಿ ಮತ್ತೊಮ್ಮೆ ಲೋಕಾರ್ಪಣೆ ಮಾಡಲಾಯಿತು. ಶಿವಮೊಗ್ಗದ BH ರಸ್ತೆಯಲ್ಲಿರುವ ಈ ಚರ್ಚಿನಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂತಹ ಯೇಸುಕ್ರಿಸ್ತನ ಪ್ರತಿಮೆಯನ್ನು 1874ರಲ್ಲಿ ಫ್ರಾನ್ಸಿನಿಂದ ತಂದು ಇರಿಸಲಾಗಿದೆ. ಹಾಗೆಯೇ ಇಲ್ಲಿರುವ ಗಂಟೆಯನ್ನು ಸಹ 1874ರಲ್ಲಿ ಫ್ರಾನ್ಸ್ ದೇಶದಿಂದ ತಂದು ಇಡಲಾಗಿದೆ. ಶಿವಮೊಗ್ಗ, ಚಿಕ್ಕಮಗಳೂರು ಮತ್ತು ಚಿತ್ರದುರ್ಗ ಜಿಲ್ಲೆಯನ್ನೊಳಗೊಂಡಂತಹ ಕ್ಯಾಥೋಲಿಕ್ ಕ್ರೈಸ್ತರ ಆರಾಧನಾ ಕೇಂದ್ರ ಇದಾಗಿದೆ. ಇಷ್ಟೊಂದು ಇತಿಹಾಸವುಳ್ಳ ಈ ಚರ್ಚಿನ ಬಗ್ಗೆ ಪ್ರಸ್ತುತ ಫಾದರ್ ಆಗಿರುವಂತಹ ಸ್ಟ್ಯಾನಿ ಡಿಸೋಜ ಅವರ ಮಾತುಗಳಲ್ಲೇ ಕೇಳೋಣ, ಬನ್ನಿ. ಆತ್ಮೀಯರೇ, ನನ್ನ ಹೆಸರು ಫಾದರ್ ಸ್ಟ್ಯಾನಿ ಡಿಸೋಜ. ಚರ್ಚಿನ ಪ್ರಧಾನ ಗುರುವಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಈ ಸೇಕ್ರೆಡ್ ಹಾರ್ಟ್ ಚರ್ಚ್ ಏನಿದೆ, 1847ರಲ್ಲೇ ಪ್ರಪ್ರಥಮ ಒಂದು ಚರ್ಚ್ ಇಲ್ಲಿ ಅಸ್ತಿತ್ವದಲ್ಲಿ ಇತ್ತು ಅನ್ನುವಂಥ ದಾಖಲೆಗಳು ಇವೆ. ಆಮೇಲೆ 1874ರಲ್ಲಿ ಒಂದು ಹೊಸ ಚರ್ಚನ್ನು ಆವಾಗ ಕಟ್ಟಿದ್ರು. ಆಮೇಲೆ ಅದರ ನಂತರ 1974ರಲ್ಲಿ ಪುನಃ ಅದರ ದುರಸ್ತಿ ಆಯಿತು, ನವೀಕರಣ ಆಯಿತು. ಆಮೇಲೆ ಈಗಿನ ಈ ಒಂದು ಸೇಕ್ರೆಡ್ ಆರ್ಟ್ ಪ್ರಧಾನ ದೇವಾಲಯ ಏನಿದೆ, 1998ನೇ ಇಸ್ವಿ ಜನವರಿ 31ನೇ ತಾರೀಕು ಇದರ ಲೋಕಾರ್ಪಣೆ ಆಯಿತು. ಇದರಲ್ಲಿ ಒಳಗಡೆ ಇರುವಂತಹ ಸೇಕ್ರೆಡ್ ಹಾರ್ಟ್ ಚರ್ಚಿನ ಪ್ರತಿಮೆ ಏನಿದೆ, ಅದು ಸುಮಾರು 150 ವರ್ಷದ ಪ್ರತಿಮೆ. ಅದು ನೇರವಾಗಿ 1874ರಲ್ಲಿ ಫ್ರಾನ್ಸ್ನಿಂದ ತಂದಂತಹ ಪ್ರತಿಮೆ ಅದು. ಜೊತೆಗೆ ಗಂಟೆಗಳಲ್ಲಿ 2 ಗಂಟೆಗಳಿವೆ, ಅದರಲ್ಲಿ 1 ಗಂಟೆ ಫ್ರಾನ್ಸ್ ದೇಶದಿಂದನೇ ಆಗಲೇ 1874ರಲ್ಲೇ ಆಗಿನ ಗುರುಗಳು ಫ್ರಾನ್ಸ್ನಿಂದ ತರಿಸಿಕೊಂಡಿದ್ದರು. ಈ ರೀತಿ ಈ ಒಂದು ಚರ್ಚು ಏನಿದೆ, ಸೇಕ್ರೆಡ್ ಹಾರ್ಟ್ ಚರ್ಚು, 1989ನೇ ಇಸ್ವಿವರೆಗೆ ಇದು ಸೇಕ್ರೆಡ್ ಹಾರ್ಟ್ ಚರ್ಚ್ ಆಗಿತ್ತು, ಸೇಕ್ರೆಡ್ ಹಾರ್ಟ್ ದೇವಾಲಯ ಆಗಿತ್ತು ಅಷ್ಟೇ. ಆದರೆ 1989ರಲ್ಲಿ ಇದು ಏನಾಯಿತು, ಇದು ಪ್ರಧಾನ ಆಲಯ ಆಯಿತು. ಅಂತಂದರೆ ಇದು ಶಿವಮೊಗ್ಗ, ಚಿತ್ರದುರ್ಗ, ದಾವಣಗೆರೆ ಈ 3 ಜಿಲ್ಲೆಗಳಿಗೆ ಈ ಶಿವಮೊಗ್ಗ ಎನ್ನುವುದು ಒಂದು ಪ್ರಧಾನ ಸ್ಥಳ ಆಗಿ ಒಂದು ಶಿವಮೊಗ್ಗ ಧರ್ಮಕ್ಷೇತ್ರ ಆಯಿತು. ಅದನ್ನು ಡಯಾಸಿಸ್ ಅಂತ ಕರಿತೀವಿ. ಇದಕ್ಕೆ ಒಬ್ಬರು ಬಿಷಪ್ ಇರ್ತಾರೆ, ಅಂದರೆ ಧರ್ಮಾಧ್ಯಕ್ಷರು ಇರ್ತಾರೆ. ಈ ಧರ್ಮಾಧ್ಯಕ್ಷರ ಪೀಠ ಅಂತಂದರೆ ಕ್ಯಾಥೆಡ್ರಾ
ಕೆಥೆಡ್ರಾ ಅಂತಂದರೆ ಧರ್ಮಾಧ್ಯಕ್ಷರ ಪೀಠ ಅಂದರೆ ಆಸನ, ಅದು ಇಲ್ಲಿ ಒಳಗಡೆ ಇದೆ. ಆದ್ದರಿಂದ ಇದನ್ನು ಕೆಥೆಡ್ರಲ್ ಅಂತ ಕರೀತಾರೆ, ಅಂದರೆ ಪ್ರಧಾನ ಪೀಠ ಇರುವಂತಹ ಪ್ರಧಾನ ದೇವಾಲಯ. ಇದು ಇಡೀ ಮೂರು ಜಿಲ್ಲೆಗೆ, ಶಿವಮೊಗ್ಗ ಚಿತ್ರದುರ್ಗ ದಾವಣಗೆರೆಯಲ್ಲಿರುವಂಥ ಕಥೋಲಿಕ ಕ್ರೈಸ್ತರಿಗೆ ಇದು ಒಂದು ಮುಖ್ಯವಾದಂತಹ ಪ್ರಧಾನವಾದಂತಹ ದೇವಾಲಯ. ಮೂರು ಜಿಲ್ಲೆಗೆ ಸಂಬಂಧಪಟ್ಟಂತಹ ಪ್ರಮುಖ ಆರಾಧನಾ ವಿಧಿಗಳು ಇಲ್ಲೇ ನಡೀತದೆ.